ಮುತ್ತು ಪ್ರೇಗೆ ಮುಗಿಸೋಕೆ ಬಂದ ಶೂಟರು ಸೋನು ಅನ್ನೋ ಚಾಪ್ಟರ್ ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ ಮುತ್ತು ಪ್ರೇಯವ್ರಿಗೆ ಮಕ್ಕದ ಮೇಲೆ ಸಾಕಷ್ಟು ಡಾನ್ ಕಳೆ ಒಳಗೆ ಮಿಂಚ್ತಾ ಇದ್ರು, ಖುಷಿಯಾಗಿದ್ರು, ಬರೀ ಖುಷಿ ಖುಷಿಯಾಗಿ ನಡೀತಾ ಇದ್ದು. ಸಣ್ಣ ಪುಟ್ಟ ಡೀಲಿಂಗ್ಗಳು ಕೆಲಸ ನಡೀತಾ ಇತ್ತು, ಮಂತ್ಲಿ ದುಡ್ಡು ನಡೀತಾ ಇತ್ತು, ಆರಾಮಾಗಿತ್ತು, ಹ್ಯಾಪಿಯಾಗಿದ್ರು, ಎಲ್ಲ ತೊಂದರೆ ಇಲ್ಲದೆ ಆರಾಮಾಗಿತ್ತು. ಆ ತೊಂದರೆ ಇಲ್ಲದೆ ಆರಾಮಾಗಿರೋ ಟೈಮ್ನಲ್ಲಿ ಒಂದು ಹಬ್ಬ ಬರುತ್ತೆ, ಒಂದು 8-10 ದಿನಕ್ಕೆ. ನನ್ನಿಂದ ಯಾವ ಹಬ್ಬನೂ ಮರ್ತು ಬಿಟ್ಟಿದ್ದೀನಿ ಆ ಟೈಮ್ನಲ್ಲಿ. ಆ ಹಬ್ಬದ ಟೈಮ್ನಲ್ಲಿ ಮುತ್ತೊಬ್ಬರು ಮತ್ತು ಮುತ್ತೊಬ್ಬರ ಫ್ಯಾಮಿಲಿ ತ ಊರಿಗೆ ಹೋಗ್ತಾರೆ ಅವರು. ನಮ್ಮ 3 ದಿನ ನಾವು ಊರಿಗೆ ಹೋಗ್ತೀವಿ ಅಂತೇಳೆ ಮಂಗಳೂರು ಹೋಗ್ತಾರೆ. ಆ ಟೈಮ್ ಇಡೀ ಟೀಮ್ ಬೆಂಗಳೂರು ಉಳ್ಕೊಳುತ್ತೆ. ಮುತ್ತೊಬ್ಬರ ಇಡೀ ಟೀಮ್, ಕಿಣಿ ಅಣ್ಣ, ಜಯಂತು, ವಿಲಿಯಮ್ಸು, ಸತೀಶ, ಸತೀಶನ ಬ್ರದರು, ಈ ಥರ ಎಲ್ಲ ಒಂದು ಟ್ರೂಪ್ ಎಲ್ಲ ಇಲ್ಲೇ ಉಳ್ಕೊಳ್ತಾರೆ. ಮಹಾಬಾಲ ಒಂದು ಟ್ರೂಪ್ ಬೆಂಗಳೂರಿಗೆ ಉಳ್ಕೊಳ್ತಾರೆ. ಎಲ್ಲರೂ ಬೆಂಗಳೂರು ಉಳ್ಕೊಳ್ಳೋ ಟೀಮ್ನಲ್ಲಿ ಇವರೆಲ್ಲ ಉಳ್ಕೊಂತಂದರೆ ಇಲ್ಲಿ ಇದ್ಕೊಳ್ಳೋ ಬ್ರಿಗೇಡ್ ಹುಡ್ಕಡೆ ಯಾರು ಇರಲ್ಲ. ಇವರೆಲ್ಲ ಬಂದು ಸತ್ಕಾರ ಹೋಟ್ಲಿ ಉಳ್ಕೊಂತಾರೆ. ನಮಗೂ ಸತ್ಕಾರ ಹೋಟ್ಲು ಅಡ್ರೆಸ್ ಕೊಡ್ತಾರೆ, ನೀವು ಇಲ್ಲೇ ಬನ್ನಿ, ಸತ್ಕಾರ ಹೋಟ್ಲು ಇಲ್ಲೇ ಸೇರೋ ನಾವು ಅಂತ ಹೇಳ್ತಾರೆ ಅವರು. ಜಯಂತ್ ಈ ಸತ್ಕಾರ ಹೋಟ್ಲಿಗೆ ಎಲ್ಲಿರುತ್ತೆ ಟ್ರೂಪ್ ಅಂತ ಹೇಳಿದ್ರೆ ಹೋಟ್ಲ್ ಅದು ಸತ್ಕಾರ ಹೋಟ್ಲು ಅಂತ. ಮೊದಲು ಹೆಂಚಿ ಮುಂದೆ ಹೆಂಚಿನ ಹೋಟ್ಲ್ ಇತ್ತು, ಹಿಂದೆ ಬಿಲ್ಡಿಂಗ್ ಇತ್ತು, ಹಳೆ ಹೋಟ್ಲ್ ಅದು. ಬೆಂಗಳೂರು ತುಂಬ ಹಳೆ ಹೋಟ್ಲ್ ಅದು. ಇವಾಗ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗಿದೆ ಅಲ್ಲಿ, ಕಾರ್ಪೊರೇಷನ್ ಬ್ಯಾಕ್ ಸೈಡು. ಇವಾಗ ಸಿಗ್ನಲ್ ಇದೆ, ಸಿಗ್ನಲ್ ಪಕ್ಕದ ಕಾಲದ ಹೋಟ್ಲ್ ಅದು, ಅಲ್ಲಿ ಉಳ್ಕೊಂಡು. ನಾವು ಮುತ್ತೊಬ್ಬರು ಇಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದು 2 ದಿನ ಆ ಕಡೆ ಹೋಗಿರಲ್ಲ. ನಾವು ಅಲ್ಲಿ ಹೋದರೆ ಒಂದು 11:30 ಆ ಟೈಮ್ನಲ್ಲಿ ಹೋಗ್ತೀವಿ. ಹೋದರೆ ಇಡೀ ಮುತ್ತೊಬ್ಬರ ತುಂಬ ಭಾರಿ ಫೈಟಿಂಗ್ ಮೂಡ್ ಒಳಗೆ ಮತ್ತು ಡಿಸ್ಟರ್ಬಾಗಿ ಕೂತಾರಲ್ಲ ಅವ್ರನ್ನ. ನಾವು ನೋಡ್ತೀವಿ ಏನಾಯ್ತು ಅಂತ ಕೇಳ್ತೀವಿ. ನೋಡಿ ಯಾರು ಸ್ನಾನ ಮಾಡಿಲ್ಲ ಒಂಥರ ವಿಚಿತ್ರ ಕೂತಾರೆ, ಮಕ್ಕಳು ಒಂಥರ ಕೆಟ್ಟೋಗ್ಬಿಡು ಎಲ್ಲರದೂ, ಸ್ವಲ್ಪ ಏನೋ ಬಟ್ಟೆಗಳೆಲ್ಲ ಬಟ್ಟೆಯಿಂದ ಮಕ್ಕದ ಮೇಲೆ ಸರಿಯಾಗಿ ಕಾಣ್ತಾ ಇಲ್ಲ ಫೇಸ್ಗಳೆಲ್ಲ, ಒಂಥರ ಅನ್ಹ್ಯಾಪಿಯಾಗಿ ಕೂತಾರೆ ಎಲ್ಲರೂ. ಕೂತ್ರೆ ಟೈಮ್ ನೆನಪಿರ್ತೀವಿ, ನಾವು ಕೇಳ್ತೀವಿ ಏನಾಯ್ತು ಅಂತ ಕೇಳ್ತೀವಿ. ಏನಿಲ್ಲ ಶ್ರೀಧರ್, ಆತ ಊಟಕ್ಕೆ ಹೋಗಿದ್ವಿ, ಅಟ್ಯಾಕ್ ಆಯಿತು ನಮ್ಮ ಮೇಲೆ ಅಂತಾರೆ. ಅಟ್ಯಾಕ್ ಆಯ್ತು ಅಂತ ತಕ್ಷಣ ನಮಗೆ ಏನಪ್ಪ ಸುಸ್ತಾಗ್ಬಿಡ್ತಲ್ಲೇನೆ, ಇದೇನಪ್ಪ ಬೆಂಗಳೂರು ಹುಡುಗಳು ಯಾರು ಅಟ್ಯಾಕ್ ಮಾಡಿದ್ರು ತಲೆ ಮೇಲೆ, ಇನ್ನೊಂದು ತಲೆನಾದ್ರೂ ಬಂತಲ್ಲಯ್ಯ ಅಂತ ನಾವು ಆ ದುಡ್ಡು ಎಲ್ಲಾಯಿತು ಏನು ಅಂತ ಕೇಳ್ತಾ ಹೋಗ್ತಾರೆ ಶ್ರೀಧರ್. ನಾನೇನು ಮಾತು ನಾನು ಕೃಷ್ಣ ಸುಮ್ಮನೆ ಕೂತ್ಕೊಂತೀವಿ, ಇವ್ರು ಶ್ರೀಧರ್ ಕೇಳ್ತಾರೆ. ಇಲ್ಲ ಈ ಥರ ಒಂದು ಹೋಟ್ಲು ಊಟಕ್ಕೆ ಹೋಗಿದ್ವಿ, ಆ ಹೋಟ್ಲ ಹತ್ರ ನಮಗೆ ಅಟ್ಯಾಕ್ ಆಯಿತು ಅಂತ. ಹೆಂಗೆ ಅಟ್ಟಾಯಿತು, ಯಾರು ಮಾಡಿದ್ದು ಏನು ಅಂತ ವಿಚಾರಿಸ್ತಾರೆ. ಇಲ್ಲ ಯಾರು ಏನೂ ಮಾಡಿಲ್ಲ, ಆ ಹೋಟ್ಲವ್ರು ಅಟ್ಯಾಕ್ ಮಾಡಿಬಿಟ್ರು ಅಂತ. ಹೋಟ್ಲವ್ರು ಅಟ್ಯಾಕ್ ಮಾಡಿಬಿಟ್ರ ಅಂದ ತಕ್ಷಣವೇ ಸ್ವಲ್ಪ ನಮಗೆ ಕೂಲ್ ಆಗುತ್ತೆ. ಹೋಟ್ಲವ್ರು ಅಟ್ಯಾಕ್ ಮಾಡೋರು ಅಂದಿದ ತಕ್ಷಣ ನಾವು ಏನು ಬೇರೆ ಇದು ರೌಡಿಸಮ್ ಅಲರ್ಟ್ ಅಲ್ಲ ಇದು, ನಮಗೆ ಸೂ ಒಳ್ಳೆ ಸಮಾಧಾನ ಆಗುತ್ತೆ. ಎಲ್ಲಿ ಅಂತ ಕೇಳ್ತೀವಿ, ಎಲ್ಲಿ ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ ಅದೇ ಶ್ರೀಧರ್ ಫೇಮಸ್ ಕೈಮಾ ಉಂಡೆ ಹೋಟ್ಲ್ ಇದೆಯಲ್ಲ ಅಲ್ಲಿ ಅಂತಾರೆ. ಅಂತ ನನಗೆ ಗೊತ್ತಾಗ್ಬಿಡುತ್ತೆ, ಓ ಇದೇ ಹೋಟ್ಲ್ ಅಂತ, ಕೈಮಾ ಉಂಡೆ ಫೇಮಸ್ ಹೋಟ್ಲ್ ಅಂತ ತಕ್ಷಣ ಅದು ಹೋಟ್ಲ್ ನನಗೆ ಗೊತ್ತಾಗ್ಬಿಡುತ್ತೆ. ಆ ಹೋಟ್ಲ್ ಬಂದು ಸೆಂಟ್ರಲ್ ಪೊಲೀಸ್ ಸ್ಟೇಷನು, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಅದು ಅದು ಹೋಟ್ಲ್ ಇರೋದು. ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಮೇಲೆ ಇಡುತ್ತೆ, ಈ ಕಡೆ ಕಣ್ಣ ಆಸ್ಪತ್ರೆ ಹಾಗೆ ಡೌನ್ ಇಳಿದ್ರೆ ಒಂದು ಲಾಡ್ಜ್ ಇರುತ್ತೆ ಲೆಫ್ಟ್ ಒಳಗೆ, ಅದೇ ಡೌನ್ ಇಳಿದ್ರೆ ಲೆಫ್ಟ್ ಒಳಗೆ ಒಂದು ರೈಟ್ ಹೋಗ್ತಾ ರೈಟ್ ಸೈಡ್ ಒಂದು ಹೋಟ್ಲ್ ಬರುತ್ತೆ, ರೈಟ್ ಸೈಡ್ ಲಾಡ್ಜ್ ಬರುತ್ತೆ. ಅದೇ ಥರ ಡೌನ್ ಇಳಿದ್ರೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ಹೋಟ್ಲ್ ಇದೆ, ಮೇನ್ ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ ಅದು. ಬಿಲ್ಡಿಂಗ್ ಕಡೆ ಹೋಟ್ಲ್ ಇದೆ, ಕಡೆ ಮೇಲೆ ಹೋಟ್ಲ್, ಕಡೆ ಚಿಕ್ಕದು ಹೋಟ್ಲ್ ಅದು ಸೆಲ್ ಆಗೋದು. ಕೈಮಾ ಉಂಡೆ ಫೇಮಸ್ ಹೋಟ್ಲ್, ಕೈಮಾ ಡ್ರೈ ಉಂಡೆ, ಕೈಮಾ ಚಾಪ್ಸ್ ಅಂತ ಒಂದು 3 ಐಟಮ್, ಕೈಮಾ ಡ್ರೈ ಮಟನ್ ಡ್ರೈ ಮಾಡ್ತಾರೆ, ಫೇಮಸ್ ಹೋಟ್ಲ್ ಅದು. ಕಮ್ಮಿ ಅಂದ್ರೆ ರಾತ್ರಿ ಹೊತ್ತು ಒಂದು 25-30 ಕಾರ್ ನಿಂತು ತಿಂತಿರ್ತಾರೆ, ಲೈನಾಗಿ ಬಂದು ಹೋಗ್ತಾ ಇರ್ತಾರೆ, ಪಾಸ್ ಆಗ್ತಾರೆ, ಒಂದು 50-60 ಜನ ನಿತ್ಕೊಂಡು ತಿಂತಿರ್ತಾರೆ ಟೂ ವೀಲರ್ಸ್ನೇ ಬಂದು. ಪ್ರತಿಯೊಬ್ಬರಿಗೂ ಅದೊಂದು ರೋಡಲ್ಲಿಗಿರೋರು ಯಾರು ನೈಟ್ ಡ್ರಿಂಕ್ಸ್ ತೊಗೊಂತಾರೋ ಆ ಡ್ರಿಂಕ್ಸ್ ತೊಗೊಳೋರಿಗೆ ಒಂದು ಒಂದು ಕ್ಲೋಸ್ ಸರ್ಕಲ್ನಲ್ಲಿರೋ ಒಂದು ಹೋಟ್ಲ್ ಅದು, ಪರ್ಮನೆಂಟ್ ಕಸ್ಟಮರ್ಸ್ ಹೋಟ್ಲಿಗೆ ಅಂತ ನಾನು ಶ್ರೀಧರ್ ಅಡ್ರೆಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಅದು ಹೋಟ್ಲ್ ಬಗ್ಗೆ ನಮ್ಗೆ ಹೇಳಿದ ನೆನಪಕ ಇದೆ, ನಾನು ಸತಿ ಸೆಂಟ್ರಲ್ ಸ್ಟೇಷನ್ಗೆ ಹೋಗಿದ್ದೆ, ದೊಡ್ಡಮನಿ ದರ್ಶತ್ ಇನ್ಸ್ಪೆಕ್ಟರ್ ಅದಾವ ಆ ಟೈಮ್ನಲ್ಲಿ, ಅಲ್ಲಿ ಶಿವಣ್ಣ ಅಂತ ಕ್ರೈಮ್ ಇರೋದು ನಂಗೆ ಭಾರಿ ಬೇಕಾದವರು ಜೊತೆ ನಾನು ಊಟಕ್ಕೆ ಹೋಗಿದ್ದೆ ಅಲ್ಲಿ ಅಂತ. ಆ ಹೋಟ್ಲ್ ನನಗೆ ಗೊತ್ತು ಬಿಡಿ ಅಂತೀನಿ. ಅಲ್ಲಿ ಕೆಲಸ ಮಾಡೋ ಹುಡುಗರು 7-8 ಜನ ಇದ್ದಾರೆ, ಸ್ಟ್ರಾಂಗ್ ಹುಡುಗರು ಇದ್ದಾರೆ ಅವರು, ಟಫ್ ಆಗಿರಲ್ಲ. ಹಳ್ಳಿ ಕಡೆ, ಹಾಸನ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಬಂದಿರೋ ಟ್ರಿಪ್ಪು, ಬೆಂಗಳೂರು ಲೋಕಲ್ ಹುಡುಗರಲ್ಲ ಅವರು, ಮಂಡ್ಯ ಈ ಸುತ್ತಮುತ್ತಿಂದ ಬಂದು ಕೆಲಸ ಮಾಡೋ ಟೀಮ್ ಅದು, ಒಂದು ಟೀಮ್ ಹುಡುಗರು. ಸಪ್ಲೈ ಜಾಸ್ತಿ ಇರುತ್ತೆ ಹೋಟ್ಲೊಳಗೆ. ಆ ಮೇನ್ ರೋಡ್ ಬಿಲ್ಡಿಂಗು, ಮೇನ್ ರೋಡಿಂಗ್ ಬಿಲ್ಡಿಂಗ್ ಬಿಟ್ಟು ಮೇನ್ ಗಲ್ಲಿ ರೋಡು, ಒಂದು 20 ಫೀಟ್ ರೋಡ್ ಅದು, ಟ್ರಾನ್ಸ್ಪೋರ್ಟ್ ರೋಡ್ ಅದು. ಅಲ್ಲಿ 9 ಗಂಟೆ ಮೇಲೆ ಯಾವುದು ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡ್ತಾವೆ ಅದು. ಅಥವಾ ಮಂಡಿಪೇಟೆ ರೋಡ್ ಅದು, ಮಂಡಿಪೇಟೆ ರಂಗದು, ಟ್ರಾನ್ಸ್ಪೋರ್ಟ್ ಲಾರಿಗಳು ಯಾರು ಇರೋಲ್ಲ, ಬರೇ ರೋಡ್ ಕಾರ್, ಇಡೀ ರೋಡಲ್ಲಿ ಕಾರ್ ನಿಂತಿರ್ತವೆ. ಆ ಇಡೀ ಕಾರ್ ರೋಡಿಗೆ ಎಲ್ಲ ಸಪ್ಲೈ ಆಗೋದು ರೋಡ್ ಕಾರ್ಗಳಿಗೆ. ಕಾರಲ್ಲಿ ಕೂತ್ಕೊಂಡು ತುಂಬ ಜನ ಡ್ರಿಂಕ್ಸ್ ತೊಗೊತಾರೆ, ಕೆಲವು ಡ್ರಿಂಕ್ಸ್ ತೊಗೊಂಡು ಕುಡ್ಕೊಂಡು ತಿನ್ಕೊಂತಾರೆ, ಆ ಥರ ಅಂತ ಒಂದು ಸ್ಪಾಟ್ ಅದು.
ಸಖತ್ ಒಳ್ಳೆ ಬಿಸು, ಒಳ್ಳೆ ಟೇಸ್ಟ್ ಹೋಟ್ಲ್ ಅದು, ನಾನು ತಿಂದಿದ್ದೀನಿ ಹೋಟ್ಲಿಗೆ ಅಂತ ನಾನು ಹೇಳ್ತೀನಿ. ಅದೇ ಹೋಟ್ಲವರು ನಮಗೆ ಅಟ್ಯಾಕ್ ಮಾಡಿದ್ದು ಅಂತ ಹೇಳ್ತಾರೆ ಕಿಣಿಯನ. ಹೆಂಗಾಯ್ತು ಅಂತ ಕೇಳ್ತೀವಿ. ಶ್ರೀಧರ್ ಕೇಳ್ತಾರೆ ಹೆಂಗಾಯ್ತು. ಏನಿಲ್ಲ ಶ್ರೀಧರೇ, ನಾವು ಹೋಗಿದ್ದೀವಿ 9 ಗಂಟೆ 9:30 ಹೋಗಿದ್ದೀವಿ. 2 ಸರಿ ನಮಗೆ ಬರ್ತಾರೆ, ನಮ್ಮ ಹತ್ರ ಬರೋದಿಲ್ಲ ಹುಡುಗರು. ಬರ್ತಾರೆ, ಕೇಳ್ತಾರೆ, ಹೂ ಅಂತಾರೆ, ಹೋಗ್ತಾರೆ, ಹಿಂದಿನ ಗಾಡಿ ಸಪ್ಲೈ ಮಾಡ್ತಾರೆ. ನಮಗಿಂತ ಲೇಟ್ ಬಂದಾಗ ಸಪ್ಲೈ ಮಾಡಿದ್ರೆ ನಮ್ಗೆ ಸಪ್ಲೈ ಮಾಡಲ್ಲ. ನಾವು ಹುಡುಗರು ಕೇಳಿ ನಮ್ಗೆ ಸಪ್ಲೈ ಮಾಡೋಣ, ಫಸ್ಟ್ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಇರಲಿ ಕೊಡ್ತೀವಿ ಅಂತ ರೋಪ್ ಹಾಕ್ತಾರೆ ನಮಗೇ. ಅಲ್ಲಿ ಮಾತುಕತೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ ಅಂದ ಕಾರಣ ನನಗೆ ಗೊತ್ತು ಹೋಟ್ಲ್ ಕತೆ ಅಂತ ನಾನು ಸೀದಾಗ. ಹೌದು, ಅಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬ ಬಂದು ಊಟ ಮಾಡೋನು, ರಾತ್ರಿ ತಿಂಡಿ ತಿನ್ನೋನು, ಪಾರ್ಸಲ್ ಕಟ್ಕೊಳೋನು, ಪ್ರತಿಯೊಬ್ಬ ಸಪ್ರೇಟ್ ಪ್ರತಿಯೊಬ್ಬ ಹೆಸರು ಗೊತ್ತಿರುತ್ತೆ. ಅಲ್ಲಿ ಕೆಂಪ ರಾಜ ಈ ಥರ ಏನೇನು ರಾಜುಗಳ ಹೆಸರುಗಳು, ಏ ಎಷ್ಟೊತ್ತು ಕರೀತಾರೆ ಸಪ್ಲೈ ಕಸ್ಟಮರ್ಸ್ಗಳಲ್ಲಿ, ಅಷ್ಟೊಂದು ಆತ್ಮೀಯ ಆಗಿದೆ ಅವ್ರಿಗೆ. ಅದಕ್ಕೆ ಹಳೆ ಕಸ್ಟಮರ್ಗೆ ಸಪ್ಲೈ ಮಾಡೋರೆ. ಇವ್ರು ಹೊಸ ಫೇಸ್ ಬೆಂಗಳೂರಿಗೆ, ಇವ್ರು ಸ್ಮಾರ್ಟ್ ಆಗಿದ್ದಾರೆ, ಹಿಟ್ ಪರ್ಸೆಂಟ್ ಚೆನ್ನಾಗಿದೆ, ಕಲರ್ಫುಲ್ ಆಗಿದ್ದಾರೆ, ಯಾರು ಹೊಸ್ದಾಗಿ ಬಂದ ಕೇರ್ ಮಾಡಿಲ್ಲ ಇವ್ರಿಗೆ, ಆ ಕಾರಣಕ್ಕೆ ಫೈಟ್ ಆಗಿದೆ ಅಂತ ನಾನು ಶ್ರೀಧರಿಗೆ ಹೇಳ್ತೀನಿ. ಹಂಗಲ್ಲ ಶ್ರೀಧರ, ನಾನು ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ಮಾತು ಕೇಳಿಲ್ಲ ಅವರು. ಏಯ್ ಕೂತ್ಕೊಳ ಸುಮ್ಮನೆ ಅಂದರು, ಏಯ್ ನಾನು ದುಡ್ಡು ಕೊಡ್ತಿಲ್ಲ ಸುಮ್ಮನೆ ಬಂದಿದ್ವಿ ಅಂತ ನಾವು ಆವಾಜ್ ಹಾಕಿದ್ವಿ. ಆ ಮಾತಿಗೆ ಸ್ಟಾರ್ಟ್ ಆಯಿತು, ಫಸ್ಟ್ ರೌಂಡ್ ಫೈಟಿಂಗ್ ಸ್ಟಾರ್ಟ್ ಆಯಿತು. ನಾವು ಹೊಡೆದ್ವಿ, ಅವರು ಪಂಚ್ ಹೊಡೆದ್ರು, ಬಟ್ಟೆ ನಮ್ಮದವರಿತ್ತು, ನಾವು ಅವ್ರಿಗೆ ಹೊಡೆದ್ವಿ, ತಳ್ಳಾಟಂಡು. ಆ ನಡೆಯ ಟೈಮಲ್ಲಿ ನಾವು ಹೋಯ್ತು, ಬರೀ 4-5 ಜನ ಇರೋದ್ರಿಂದ ಹೋಟ್ಲಿಂದ ಎಲ್ಲ ಒಂದು 10-12 ಜನ ಬಂದುಬಿಟ್ರವರು. ಅಲ್ಲಿರೋ ರಾಡುಗಳು ಅದರೂ ಇದು ಎತ್ಕೊಂಬಂದ್ಬಿಟ್ಟವ್ರೆ ಲೋಕಲ್ಸ್. ಹೋಟ್ಲು ಹೋಟ್ಲ್ ಟ್ರಿಪ್ಪು, ಈ ಹೋಟ್ಲ್ ಟ್ರಿಪ್ ಯಾವಾಗ ನಮ್ಮ ಮೇಲೆ ಫೈಟಿಂಗ್ ಬಂದು ನಿಂತ್ಕೊಂಡ್ರು, ಈ ಕಾರಲ್ಲಿ ಕುಡಿತಾ ಇರಲ್ಲ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ರು, ನಿಂತ್ಕೊಂಡು ತಿಂತಾರಲ್ಲ ಅವ್ರೆಲ್ಲ ಸಪೋರ್ಟ್ ಕೊಟ್ಬಿಟ್ರು. ಅಲ್ಲಿ ಫೈಟಾಗಿ ನಮ್ಮ ಗಾಡಿಯಿಂದ ಗಾಡಿ ಎತ್ಕೊಂಬಂದ್ಬಿಟ್ವಿ. ಅಕಸ್ಮಾತ್ ನಾವೇನಾದ್ರು ಸಿಕ್ಕಂತಾರೆ ಮಾತ್ರ ನಮಗೆ ಸಿಕ್ಕಾಪಡೆ ಹೊಡೆದು ಏನೇ ಚಿಕ್ಕಂಗಿಲ್ಲ ಹೊಡೋದು. ಈ ಥರ ದುರಾಂಕರಿ ನನ್ನ ಮಕ್ಕಳು ಅಂತ ಇವರು ಜನ ಬೈತಾರೆ. ನಮಗನ್ನಿಸ್ತು ಹೋಟ್ಲ್ ಗಲಾಟೆ ಇದು, ಇವರು ಹೋಟ್ಲ್ನಲ್ಲಿ ಹೋಟ್ಲ್ ಬಿಸ್ನೆಸ್ನವರೆ, ಇವ್ರಿಗೆ ಅಷ್ಟು ಗೊತ್ತಿಲ್ವಾ, ಇವರು ಅದೇ ಕೆಲಸ ಮಾಡಿರ್ತಾರೆ. ಇವರು ಯಾವುದೇ ಕಾರಣಕ್ಕೂ ಯಾವ ಹೋಟ್ಲ್ನಲ್ಲಿ ಇರೋನು ಯಾರು ವೀಕ್ ಅಲ್ಲ, ಅವ್ರು ಸಪ್ಲೈಯರ್ಸು. ಹೋಟ್ಲ್ ಸಪ್ಲೈಯರ್ ವೀಕ್ ಇಲ್ಲ, ಸಪ್ಲೈ ಅಡುಗೆ ಮಾಡೋನಲ್ಲ. ಆ ಹೋಟ್ಲ್ ಇಂಡಸ್ಟ್ರಿಲಿರೋ ವರ್ಕರ್ಸು ನಮಗೆ ನೋಡೋಕ್ಕೆ ಆರ್ಡಿನರಿ ಸಪ್ಲೈಯರ್, ಏಯ್ ಅತ್ತಂಬಾರೋ ಇತ್ತಂಬಾರೋ ಅಂತೀವಿ ನಾವು. ಸಪ್ಲೈಯರ್ ಅಲ್ಲ, ಅವ್ರಿಗೆ ಮರ್ಯಾದೆ ಕೊಟ್ಟು ಊಟ ಮಾಡ್ಕೊಂಡು ಮರ್ಯಾದೆಯಿಂದ ಬಂದರೆ ಬಂದ್ವಿ. ಹೋಟ್ಲ್ ಸಪ್ಲೈಗೇನೋ ಹೊಡೆದು ಅವ್ರಿಗೆ ಗೋಳಿ ಕಂಡು ಏನೋ ತರಲೆಗಿರಲ್ಲ ಮಾಡ್ರೆ ಮಾತ್ರ ಇಡೀ ಹೋಟ್ಲ್ ಸಿಕ್ಕ ಹೊಡಿತಾರವರು, ಇಡೀ ಟೀಮ್ ಅಂತ ಹೊಡ್ತಾರವರು. ಅದೊಂದೇ ಹೋಟ್ಲ್ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಯಾವುದೇ ಹೋಟ್ಲಿಗೆ ಹೋಗಿ ಹೋಟ್ಲ್ ಸಪ್ಲೈ ಮೇಲೆ ಗಲಾಟೆ ಮಾಡ್ರೆ ಮಾತ್ರ ಹೋಟ್ಲ್ ವರ್ಕರ್ಸ್ ಬಿಟ್ಕೊಡಲ್ಲ ಒಬ್ರಿಗೊಬ್ರು. ಅವ್ರು ತಿಂದಿರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಒಂದು ಯೂನಿಟಿ ಇರ್ತವೆ ಅವ್ರದ್ದು. ಅವ್ನು ಯಾವನಕ್ಕೆ ಅಂದರೆ ಅವ್ರು ಗೊತ್ತಿದ್ದು ಇವ್ನು ಇಂಥವನಪ್ಪ, ಇವ್ನು ದೊಡ್ಡ ರೌಡಿ ಇವನು, ಇವ್ನ ಬಗ್ಗೆ ತಿಳ್ಕೊಂಡಿದ್ರೆ ಆ ನೇಮು ಮತ್ತು ಆ ಬ್ರ್ಯಾಂಡಿಗೆ ಮರ್ಯಾದೆ ಕೊಡ್ತಾರೆ ಅಷ್ಟೇ ಅವರು, ಎದಕ್ಕಂತಾರೆ. ಇಲ್ಲ ಅಂದರೆ ಅವನು ಎಷ್ಟೇ ದೊಡ್ಡ ಹೊಡಿದ್ರು ಹೊಡೆದು ಮಲಗಿಸ್ಬಿಡ್ತಾರೆ ಅವರು. ಹೋಟ್ಲು ನಿನ್ನಳೆ ಹೋಟ್ಲು ನಿಂತೋಗುತ್ತಪ್ಪ, ನಾವು ಹೋಟ್ಲು ಒಂದು ರೋಡಿಗೆ ಹೋಗ್ಬಿಡ್ತಾನೆ, ಬರ್ಬಾದಾಗುತ್ತೆ, ವ್ಯವಸ್ಥೆ ಮಾಡಲ್ಲ. ಅವ್ರು ಒಂದು ವರ್ಕರ್ಸ್ ಏನು ಬಿದ್ದು ಎಲ್ಲ ಸಿಬಿಡ್ತಾರೆ. ಅದು ನಿಮಗೆ ಗೊತ್ತಲ್ಲ, ನೀವು ಹೋಟ್ಲು ಏನು ಗೊತ್ತಿಲ್ವ ನಿಮಗೆ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಏನೇ ಗೊತ್ತಿರಲಿ ಶ್ರೀಧರೆ, ನಾವು ಹೋಟ್ಲು ಏನು ಇರೋದು ಗೊತ್ತು, ಅಂದರೆ ಕಸ್ಟಮರಿಗೆ ಬೆಲೆ ಕೊಟ್ಟಿಲ್ಲ ಅವರು, ಅವ್ರು ಹೋಗಲಿ ಫೈಟ್ ಮಾಡೋರು ರಾಡ್ ಎತ್ಕೊಂಬಂದವ್ರೆ. ಇವ್ರಿಗೆ ಸಮಾಧಾನ ಮಾಡ್ತಾ 2 ಅವರ್ಸ್ ಆಗ್ಬಿಡುತ್ತೆ. ಆಯಿತು, ಒಂದು ಕಸ ಮಾಡೋಣ. ಈ ಸಮಾಧಾನ ಮಾಡ್ತಾ ಟೈಮಲ್ಲಿ ಮುತ್ತಪ್ಪರ ಫೋನ್ ಬರ್ತಾರೆ. ಅಷ್ಟೊತ್ತಿಗೆ ನ್ಯೂಸ್ ಗೊತ್ತಿತ್ತು ಅವ್ರಿಗೆ ಎಲ್ಲ ಆಗಿರೋದು, ಇವರೆಲ್ಲ ಹೇಳಿರ್ತಾರೆ. ಮುತ್ತಪ್ಪರಿಗೆ ಬಂದ ತಕ್ಷಣ ಶ್ರೀಧರ್ ಅವ್ರಿಗೆ ಹೇಳ್ತಾರೆ, ಶ್ರೀಧರ್ ಇದು ಅಲರ್ಟ್ ಆಗಿದೆ, ಇದು ಬಿಡೋದು ಬೇಡ, ನಾನು ಬಂದು ಸೈಟ್ ತೊಗೊಳೋಣ, ನಾನು ಬರೋರು ಏನು ಮಾಡಿಬಿಡಿ, ನೀವು ಸುಮ್ಮನೆ ಇರಿ ಅಂತ ಇವರೆಲ್ಲ ಕೇಳ್ಸಂಗೆ ಇರ್ತಾರೆ. ನಾವು ಏನು ಮಾಡ್ತೀವಿ, ಇದೇ ತೊಗೊಂಡು ಮತ್ತು ಈ ಮುತ್ತಪ್ಪರ ಫೋನ್ ಬಂದಿದೆ, ಬರೋರು ವೇಟ್ ಮಾಡೋಣ, ಅವ್ರಿಗೆ ಒಡೆ ದೊಡ್ಡ ವಿಷಯ ಎಲ್ಲ ಬಿಡಿಕಣ ಅಂತ ನಾನು ಕೃಷ್ಣ ಮತ್ತು 3 ಜನ ಶ್ರೀಧರ್ ಮಾತಾಡ್ತೀವಿ. ಇವ್ರು ಇಬ್ಬರೇ ಮಾಡ್ತಾರೆ ಬಿಡಿ, ನೀವು ಯಾಕೆ ಅಷ್ಟೆಲ್ಲ ಕಷ್ಟ ಅಂತ ಶ್ರೀಧರ್ ಹೇಳ್ತಾರೆ. ಹೋಟ್ಲ್ ಸಪ್ರೇ ಅಲ್ವಾ, ನಾವು ಅದೇ ಥರ ಹೋಗೋಣ, ಕೇಳೋಣ, ಕ್ಯಾಪ್ ಹಾಕೋಣ ಬೇರೆ ಥರ, 4 ನಿಮ್ಗೆ ಯಾರು ಕೈ ಇಟ್ಟವ್ರೆ ಅವ್ರಿಗೆಲ್ಲ ಕೈ ಮುರಿಯೋದು ಬಿಡೋದು ಬೇಡ ಅಂತೇಳಿ ನಾವು ವಿಷಯದವರು ಅವ್ರಿಗೆ ತಿಂದು. ಅವ್ರ ಒಳ್ಳೆ ಮನಸ್ಸೊಳಗೇನು ಮುತ್ತಪ್ಪ ಅಂತೇಳಿ ಏನು ಬೇಕಾದ್ರೆ ಆ್ಯಕ್ಷನ್ ಮಾಡ್ತಾರೆ, ನಮ್ಗೆ ಹೊಡೆದವ್ರ ಅಥವಾ ಗಲಾಟಾಗಿದೆ ಏನು ಆ್ಯಕ್ಷನ್ ತೊಗೊಂತಲ್ಲ, ನಮ್ಮ ಬಗ್ಗೆ ಬೇಜಾರಾಗಿದೆ ಅವ್ರಿಗೆ. ಆಮೇಲೆ ಶ್ರೀ ಸಮಾಧಾನ ಕೂಲವಾಗಿ ಹೇಳ್ತಾರೆ ನೋಡಿ, ಏನು ಟೆನ್ಷನ್ ತಗೊಂಬಿಡಿ, ನಿಮಗೆ ನಿಮ್ಗೆ ಯಾರ ಕೈನಲ್ಲಿ ಹೊಡೆದವರೋ ಆ ಕೈಗಳು ಮುರಿಯೋರು ಬಿಡೋಬಿಡ, ನಾವು ಹೊಡೆಯೋಣ, ನೀವು ಇಷ್ಟು ಜನ ಹೋಗೋದು ಬೇಡ, ಅದೇ ನೆಲೆಯಲ್ಲಿ ಅದು ನೀವು ತೋರಿಸಿ ಯಾರು ಅಂತೇಳಿ ಫಸ್ಟ್ ತೋರಿಸ್ಬಿಡಿ ನೀವು, ಅವ್ರು ಬಿಡೋದು ಬೇಡ ಅಂತೇಳಿ. ಅವಾಗ ನಾವು ಕಿಣಿ ಅಣ್ಣಗೆ ಮತ್ತು ಯೂಟ್ಯೂಬ್ಗೆಲ್ಲ ಹೇಳ್ತೀವಿ, ಕಿಣಿ ಅಣ್ಣ ನೋಡಿ, ಅವ್ರಿಗೆ ಇಡೀ ಸೆಂಟ್ರಲ್ ಸ್ಟೇಷನ್ ಇರೋ ಪೊಲೀಸ್ನವ್ರಿಗೆ ಅಲ್ಲಿಂದ ಊಟ ಸಪ್ಲೈ ಆಗೋದು, ರಾತ್ರಿ ಹೊತ್ತು ಎಲ್ಲ ಕ್ರೈಮ್ನವ್ರು ಬಂದು ಅಲ್ಲೇ ಊಟ ಮಾಡೋದು, ಮಾಡೋರು ಊಟ ಮಾಡೋರು ಮನೆ ಹೋಗೋರು ಹಂಗೆ ಹೋಗ್ತಾರೆ,
ಚಾಮರಾಜಪೇಟೆ ಸ್ಟೇಷನ್ ಪೊಲೀಸ್ನವರು ಬಂದು ಅಲ್ಲೇ ಊಟ ಮಾಡ್ತಾರೆ. ಆಫೀಸಿಗೆ ಸಪ್ಲೈ ಪಾರ್ಸಲ್ ಹೋಗುತ್ತೆ. ನಾನು ಅಲ್ಲಿ ಊಟ ಮಾಡಿದ್ದೀನಿ, ನನಗೆ ಗೊತ್ತು ಅಲ್ಲಿ ಹುಡುಗರು, ಆ ಪ್ರತಿಯೊಬ್ಬ ಹುಡುಗರು ಪೊಲೀಸ್ನವರೆಲ್ಲ ಗೊತ್ತು ಅಲ್ಲಿ. ನೀವು ಎಸ್ಕೇಪ್ ಆಗಿ ಬಂದು ನಿಮ್ಮ ಗಾಡಿ ನಂಬರ್ ಬರ್ಕೊಂಡಿರ್ತಾರೆ ಅವರು. ಅಂದ್ರೆ ನೀವು ಯಾರಿಗೂ ಬರ್ದಿಲ್ಲ, ಅವ್ರಿಗೇನು ಏಟಾಗಿಲ್ಲ, ಅವ್ರೇನು ಅನ್ಸಿದ್ ನಾವೇ ಬರೆದು ಓಡಿಸಿ ಅನ್ನೋ ಕಾರಣಕ್ಕೆ ಕಂಪ್ನಿಗಳು ಕೊಟ್ಟಿಲ್ಲ ಅವರು. ನಿಮ್ಮ ಗಾಡಿ ರೆಕಾರ್ಡ್ ನಂಬರ್ ರೆಕಾರ್ಡ್ ಆಗಿರುತ್ತೆ, ಗ್ಯಾಪ್ ಕೊಟ್ಟು ಮಾಡೋಣ ಬಿಡಿ, ಯಾಕಷ್ಟು ಹತ್ರ ಬೀಳ್ತೀರ ನೀವು, ಮಾಡೋಣ ಬಿಡಿ, ನೀವು ತಲೆ ಕರ್ಸ್ಕೊಂಬಿಡಿ ಅಂತ ಒಂದು ಧೈರ್ಯ ಕೊಟ್ಟು ನಾವು ಬಂದು ಊಟ ಮಾಡ್ಕೊಂಡ್ಬಿಡ್ತು. ಮುತ್ತಪ್ಪನ ಫೋನ್ ಮಾಡಿದ್ದಾರೆ, ಹೇಳಿದ್ದಾರೆ ಅದು ಬಿಡೋದು ಬೇಡ ಅಂತ ಹೇಳೋರೆ, ಅವ್ರು ಮಾಡೇ ಮಾಡೋಣ ನೀವು ಅಂತೇಳಿ ಕೂಲ್ ಮಾಡಿ ಎಲ್ಲರಿಗೂ ಊಟ ಮಾಡ್ಕೊಂಡ್ ಜೊತೆ ಅಲ್ಲಿಂದ ನಾವು ನೀವು ಬೇರೆ ಬೇರೆ ಕಸ ಮಾಡಿ ಅಂತೇಳಿ ಅಲ್ಲಿಂದ ನಾವು ಬಿಡ್ತೀವಿ, ಅಲ್ಲಿಂದ ಹೊಡ್ತೀವಿ. ಎರಡು ದಿನ ಬಿಟ್ಟು ಮುತ್ತಪ್ಪರವರು ಬರ್ತಾರೆ ಬ್ರಿಗೇಡ್ ರೋಡ್ ಆಫೀಸಿಗೆ. ನಾವು ಅಲ್ಲಿ ಹೋಗ್ತೀವಿ, ಬೇರೆ ಯಾವುದು ಮೀಟಿಂಗ್ ಇಲ್ಲ, ಏನೋ ಸೀರಿಯಸ್ ಮೀಟಿಂಗ್ ಇದೇ ನಡೀತಾ ಇದೆ. ನಾವು ಅದೇ ಟೈಮ್ಗೆ ಹೋಗ್ತೀವಿ, ನಮ್ಗೆ ಹೇಳಿ ಟೈಮ್ಗೆ ಹೋಗ್ತೀವಿ, 11 ಗಂಟೆಗೆ ಇರ್ತೀವಿ, 10:30 ಇರ್ತೀವಿ, 10:30 ಇರ್ತೀವಿ. ಸೀರಿಯಸ್ ಮೀಟಿಂಗ್ ನಡೀತಾ ಇದೆ, ಇವರು ಏನು ಮೀಟಿಂಗ್ ಅಂದರೆ ಇದೆ. ನಾವು ಹೋಗಿ ಸೇರ್ಕೊಂತೀವಿ. ಏನು ಶ್ರೀಧರ್ ಏನು ಡಿಸಿಷನ್ ತೊಗೊಂಡ್ರಿ ನೀವು, ನಮ್ಮವರೆಲ್ಲ ಹೇಳ್ತಾರೆ, ಶ್ರೀಧರ್ ಹೇಳೋರು ಯಾವುದೇ ಕಾರಣಕ್ಕೆ ಅವ್ರಿಗೆ ಬಿಡೋದ್ರೊಳಗೆ ಕೈ ಮುರಿದೆ ಮುಡೋಣ ಅಂತ ಹೇಳಿದಾರೆ ಅಂತ ನಾವು ಭಾರಿ ನಮಗೆ ಇದು ಕೂತವ್ರು. ಇವಾಗ ಯಾವಾಗ ಮಾಡೋಣ ಅಂತ ಮುತ್ತಪ್ಪರೇ ಕೇಳ್ತಾರೆ. ಏನು ನಮ್ಮ ಮುತ್ತಪ್ಪ ನಾವು ಬರಲಿ ಅಂತ ಕಾಯ್ತಾ ಇದ್ವಿ, ನೀವು ಬಂದ ಮೇಲೆ ಡಿಸ್ಕಸ್ ಮಾಡಿ ನೀವು ಒಂದು ವಾರ ಬಿಟ್ಟು ಗ್ಯಾಪ್ ಕೊಟ್ಟು ಮಾಡೋಣ ಅಂದರೆ ನಾವೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಇವ್ರು ನಮ್ಮವ್ರು ಮಾಡ್ಕೊಂಬರ್ತಾರೆ ಬಿಡಿಯೋರಿಗೆ, ತೋರಿಸ್ಲಿ ಯಾರು ಮಾಡೋರು ಅಂತೇಳಿ ಅವ್ರ ಕಾಲು ಕೈಗಳು ಮುರಿಯೋಣ. ನಮ್ಮವ್ರಿಗೆ ಕೈ ಹೆಂಗೆ ಕೈ ಎಳೋದು ಗತ್ತಿಂಬಿಟ್ಟು ಹೇಳಿದವ್ರೆ, ನಾವು ಸುಲಭ ಬಿಡೋದು ಬೇಡ, ಗೊತ್ತಾಗಲಿ ನಾವು ಯಾರು ಅಂತೇಳಿ ಅಂತ ಸೀದೋ ಕಡಕಕ್ಕೆ ಮಾತಾಡ್ತಾರೆ. ಕಡಕ್ಕೆ ಮಾತಾಡಿದ್ರೆ ಮುತ್ತಪ್ಪರೇ ನಗು ಬಂದ್ಬಿಡ್ತೆ, ಏನು ಸಿದ್ಧ ನೀವು ಏನು ಸರಿ ಹಿಂಗೆ ಮಾತಾಡ್ತಿದ್ದೀರಾ, ಅವ್ರು ಮುತ್ತಪ್ಪರೇ ಅಂತ ಗೊತ್ತಾ, ಮುತ್ತಪ್ಪರೇ ಗೊತ್ತಾ ಅವ್ರಿಗೆ. ನಾವು ಇವಾಗ ಇಷ್ಟೆಲ್ಲ ಕಷ್ಟ ಮಾಡಿ, ಇಷ್ಟೆಲ್ಲ ಕಷ್ಟ ಬಿದ್ದು ಇದು ದೊಡ್ಡ ಲೆವೆಲ್ ಕೇಸ್ ಮಾಡಿ ಬೆಂಗಳೂರಿನಲ್ಲಿ ಟಾಪಾಗಿ ನಿಂತಿರೋ ಟೈಮ್ನಲ್ಲಿ ಹೋಟ್ಲ್ ಸಪ್ಲೈ ಕೊಟ್ಟರೆ ಮನೆಯದೇ ಬರುತ್ತೆ ಅಷ್ಟದ, ನೀವೆಲ್ಲ ಮಾಡಿರಲ್ಲ ಅಷ್ಟದ. ಇಷ್ಟೆಲ್ಲ ಕಷ್ಟ ಬಿದ್ದು 3-4 ತಿಂಗಳು ತಲೆ ಕೆಡಿಸ್ಕೊಂಡು ಕುಮಾರನ ಮುಗಿಸಿ ನಾವು ಬೆಂಗಳೂರು ಟಾಪ್ ಡಾನ್ ಅಂತ ನಿಂತಿರೋ ಟೈಮ್ನಲ್ಲಿ ಹೋಗಿ ಹೋಟ್ಲ್ ಸಪ್ಲೈ ಕೊಡೋದು ಸರಿನಾ ಅಷ್ಟದ. ಓಲ್ ಇವ್ರು ಯಾರಂತ ಗೊತ್ತಾ ಅವ್ರಿಗೆ, ಇವ್ರಿಗೆ ಏನು ಮಾಡ್ತಾರೆ ಬುದ್ಧಿ ಇಲ್ಲ ಇವ್ರಿಗೆ ಅಂತ ಕಡೆ ಹೋಟ್ಲ್ ಊಟಕ್ಕೆ ಹೋಗ್ಬೇಕಾಗಿರು ಕುಡಿದ್ಬಿಟ್ಟು ತರ್ಸ್ಕೊಬೇಕಾಗಿತ್ತು ಪಾರ್ಸಲು ಇರೋ ಹೋಟ್ಲಿಗೇನೆ. ನೀವು ಅದು ನೀವು ಹೇಳೋಕ್ಕಿಲ್ಲ, ಇಲ್ಲ ಮುತ್ತಪ್ಪಣ ನಮ್ಮ ಕಿಣ್ಣನಿಗೆಲ್ಲ ಬಜಾರ್ ಭಾರಿ ಅವಮಾನ ಆಗ್ಬಿಡಿದೆ, ಒಂದು ಸರ್ತಿ ಶೋ ಕೊಡೋಣ ಅಂತ ಇವ್ರು ಹೇಳ್ತಾರೆ. ಆಯ್ತು ಬಿಡಿ ಸರ್ ಶೋ ಕೊಡೋಣ, ಬಿಡೋದು ಬೇಡ ಅಂತೇಳಿ ಮುತ್ತಪ್ಪರೇ ನಗ್ತಾ ಹೇಳ್ತಾರೆ. ಆಮೇಲೆ ಮುತ್ತಪ್ಪರೇ ಅವ್ರಿಗೆಲ್ಲ ಅವೆಲ್ಲರೂ ಕಳಿಸ್ತಾರೆ. ಕಳಿಸ್ಬಿಟ್ಟು ಇವಾಗ ಅವರೆಲ್ಲ ನಿಮ್ಮ ಮೇಲೆ ನಂಬಿಕೆ ಮೇಲೆ ಕೂತಿದ್ದಾರೆ. ಶ್ರೀಧರ್ ನಮ್ಗೆ ಗ್ಯಾರಂಟಿ ಕೊಟ್ಟಾರೆ, ಮಾಡೇ ಮಾಡ ಅಂತೇಳಿ ಶ್ರೀಧರ್ ಮಾಡೋಕ್ಕಾಗತ್ತ ಶ್ರೀಧರ್. ಅವ್ರು ಶ್ರೀಧರ್ ಹೇಳ್ತಾರೆ, ಮುತ್ತಪ್ಪಣ ಅವತ್ತು ಇದ್ದು ಹೀಟು, ಇವ್ರು ನೋಡಿದ ಮಕ್ಕಳು, ಇವ್ರು ಇದ್ದು ಫೇಸ್ಗಳಿಗೆ ನಮ್ಮ ಬೇರೆ ಏನು ಹೇಳೋಕ್ಕಾಗತ್ತೆ, ನಿಮಗೂ ಗೊತ್ತಲ್ವಾ, ಗೊತ್ತಿದ್ದು ಹೊಡೆದ್ರೆ ನಾವು ಬಿಡೋಕ್ಕಾಗ್ತಾ, ನೀವು ಬರೋ ಮುಂಚೆ ಮಾಡಿ ಏನೋ ದಾರಿ ತೋರಿಸ್ಬಿಡ್ತಾ ಇದ್ವಿ. ಗೊತ್ತಿಲ್ಲದೆ ಬಿಟ್ಟು ನಾವು ಏನು ಮಾಡೋಕ್ಕಾಗ, ಹೋಟ್ಲ್ ಸಪ್ಲೈಗಳು ಆ ಬಚ್ಚನಿಗೆಲ್ಲ ಗೊತ್ತಿರೋ ಆ ಕಡೆಯವರೆಲ್ಲ ಅಲ್ಲಿ ಅವ್ರು ಊಟಕ್ಕೆ ಹೋಗೋರಲ್ಲಿ ಅಂತ ನಾನು ಮಾಡೋಕ್ಕಾಗತ್ತಾ, ಆ ಸುದ್ದಿ ಮಾತಾಡಿ ನನಗೆ ಅವಮಾನ ಆಗತ್ತೆ, ನನಗೆ ಗೊತ್ತು ನನಗೆ ಅಂಥೇಳಿ ಆ ಮಾತನ್ನು ತಿರುಗಿ ಇನ್ನಿಸಿ ಎಲ್ಲರಿಗೂ ಒಳ್ಳೆ ಕಳಿಸ್ಕೊಂಡ್ಸಿ ಮುತ್ತಪ್ಪರೇ ಮತ್ತು ಶ್ರೀ ಇಬ್ಬರು ಸಮಾಧಾನ ಮಾಡಿ ಕೂಲ್ ಮಾಡಿ ಕೇಸನ್ನ ಬಿಡ್ತಾರೆ. ಈ ನಡೆಯೋ ಟೈಮಲ್ಲಿ ಮಧ್ಯದಲ್ಲಿ ಮುತ್ತಪ್ಪರೆಯವರು ಮಾತಾಡ್ತಾರೆ, ಇಲ್ಲ ಶ್ರೀಧರ್ ಈ ಸಣ್ಣ ಇಶ್ಯೂ ನಾನು ದೊಡ್ಡ ಇಶ್ಯೂ ಮಾಡೋಕ್ಕಾಗತ್ತಾ, ನೋಡಿ ಇವಾಗ ಜಯರಾಜ್ ಮರ್ಡರ್ ಕೇಸಿಂದ ಪಿ ರಾಜು, ರಾಜೇಂದ್ರ ಬೆಕ್ಕಿನಕಂಡು ರಾಜೇಂದ್ರ, ಮೂರ್ತಿ, ಏಸ ಇವರೆಲ್ಲ ರಿಲೀಸ್ ಆಗಿ ನನ್ನ ಫೋನ್ ಮಾಡೋರೆ, ಇವತ್ತು ನಾಳೆ ನಮ್ಮ ಆಫೀಸಿಗೆ ಬಂದೋದ್ರು ಮಾತಾಡ್ಕೊಂಡೋದ್ರು. ಇವರೆಲ್ಲ 1.5 ವರ್ಷದಿಂದ ಜೈಲೊಳಗಿದ್ದು ಈ ಟೀಮ್ ಇವಾಗ ಬಂದಿದೆ, ಬಂದೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋಗೋರೆ, ನಮ್ಮ ಜೊತೆಗೆ ಇರ್ತೀವಿ ಅಂತೆಲ್ಲ ಮಾತಾಡೋರೆಲ್ಲರೂ ಜೊತೆಗೆ ಇರ್ತೀವಿ, ಚೆನ್ನಾಗಿರೋಣ ಮಾಡೋಣ ಅಂತೇಳಿ ಆಗಿದ್ದೆಲ್ಲ ಮರ್ತು ಬಿಡೋಣ ಅಂದರೆ ಸಾಕಷ್ಟು ಫೇವರ್ ಆಗಿದ್ದು ಪಿ ರಾಜು ಆಯಲ್ ಕುಮಾರ್ಗೆ, ರಾಜೇಂದ್ರನು ಆ ಟೀಮೆಲ್ಲ ಅವ್ರ ಮಾತೊಳಗೆ ಜೈಲಿಗೆ ಹೋಗಿ ಬಂದಿದ್ದು. ಆ ಟೀಮ್ ಫುಲ್ ಫೋರ್ಸಾಗಿ ಬಂದಿದ್ದು, ಇವಾಗ ಬಂದು ಆರಾಮಾಗಿ 2 ವರ್ಷ ನಿಂತ್ಕೊಂಡ್ರು ಮಾತಾಡೋರು, ಯಾಕಾಯಿತು ಏನಾಯಿತು ಎಲ್ಲ ಹೇಳೋರು. ಅವಾಗೆಲ್ಲ ನಾನು ಹಿಂಗಾಯಿತು ಹಿಂಗಾಯಿತು ಈ ಕಾಂಡಕ್ಕೆ ನಾನು ಆಯಿತು ಅಂತೇಳಿ ಎಲ್ಲರಿಗೂ ಸಮಾಧಾನ ಮಾಡಿ ಸಂಜಸ್ಕರಿಸಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಒಂದಾಯಿತು. ಆಮೇಲೆ ಇದೇ ಟೈಮಲ್ಲಿ ಕುಳ್ಳ ಶಾಂತ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ಅವರು ಹೆಚ್ಚು ಕಮ್ಮಿ ಅವರು 1 ವರ್ಷ ಜೈಲೊಳಗಿದ್ದು, 1 ವರ್ಷ 2 ವರ್ಷ ಜೈಲೊಳಗಿದ್ದು, 2 ವರ್ಷ ಜೈಲಿಗೆ ಬಂದಿದ್ದಾರೆ. DCP ನಾರಾಯಣ ಕೇಸಿಂದ ಆ ಟೀಮ್ನು ಎಲ್ಲರೂ ಬೇಲಾಗಿ ಬಂದಿದ್ದಾರೆ. ಅಂಥ ಇರೋ ಟೈಮ್ನಲ್ಲಿ ನಾವು ಕೈಮ ಹೋಟ್ಲಿಗೆ ಗಲಾಟೆ ಮಾಡೋಕ್ಕಾಗತ್ತ ಅಂತ ನಗ್ತಾರೆ ಮುತ್ತಪ್ಪರವರು. ಇಲ್ಲ ಬಿಡಿ ಸರಿ ಇಲ್ಲ ಮಾಡಿದ್ದು ಅಂಥೇಳಿ ನಾವು ಮಾಡ್ತೀವಿ. ಈ ಶಾಂತ ಅವರು ಬಂದು ಮಾತಾಡೋ ಟೈಮ್ನಲ್ಲಿ ನಾನು ಅಲ್ಲೇ ಇರ್ತೇನೆ,
ಕುಳ್ಳಾ ಶಾಂತ ಅವ್ರು ಕಂಡ್ರೆ ಮಂಗಳೂರಿನವ್ರಿಗೆ ಮಂಗಳೂರು ಹೋಟ್ಲ್ ನಡೆಸೋರು ಗಾಂಧಿನಗರ ಎಲ್ಲರೂ ಅವ್ರ ಬಗ್ಗೆ ನಡೀತಾರೆ ಆ ಟೈಮಲ್ಲಿ. ಹಾಗೆ ದೊಡ್ಡೇಶ್ವರು ಕುಳ್ಳಾ ಶಾಂತ ಬೆಂಗಳೂರು ಸಿಟಿಯಲ್ಲಿ ಶಾಂತ ಅವ್ರಿಗೆ ಇದಾಗಿರೋ ವಿಷಯ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಹೆಂಗೆಗಾಯಿತು, ಯಾವ್ಯಾವ ಮರ್ಡರ್ ಮಾಡೋರು, ಜರಾಜ್ ಮರ್ಡರ್ ಡೀಟೇಲ್ಸ್ ಗೊತ್ತಿಲ್ಲ. ಆದರೆ ಇವ್ರ ಮನಸ್ಸಿಗೆ ಏನಾಗಿ ಎಲ್ಲ ಇವರೇ ಮಾಡೋರು ಅಂತ ತಿಳ್ಕೊಂಡವ್ರು. ನಾನು ಅವ್ರ ಪಕ್ಕನೇ ನಿಂತಿದ್ದೀನಿ, ಬಂದು ಮಾತಾಡೋ ಟೈಮ್ನಲ್ಲಿ ಅವ್ರ ಆಫೀಸಿಗೆ ಬಂದು ಮಾತಾಡೋ ಟೈಮ್ನಲ್ಲಿ ನಾನು ಬೆನ್ನಿಂಗ್ ಅಮ್ಮಕ್ತಾ ಇದ್ದೇನೆ ಶಾಂತ ಅವ್ರಿಗೆ ಮಾತಾಡೋ ಟೈಮ್ನಲ್ಲಿ. ಇವರು 2 ವರ್ಷ ಜೈಲಲ್ಲಿ ತುಂಬ ಕೇಸ್ ಅನುಭವಿಸಿದ್ದನ್ನ ತನ್ನ ಕಷ್ಟ ಸುಖ ಅಂತ ತುಂಬ ಹೇಳ್ಕೊಂಡವ್ರು. ಅವರು ಯಾರ ಮುಂದೆ ಮುತ್ತೋಪುರ ಮುತ್ತೋಪುರ ಟೀಮ್ ಹತ್ರ ನಾನು ಕೈ ಹಿಡ್ಕೊಂಡು ನಿಂತಿದ್ದಿಲ್ಲ, ಅಮ್ಮಕ್ತಾ ಇದ್ದೀನಿ ಮಾತಾಡಬೇಡಿ ಮಾತಾಡಬೇಡಿ ಅಂತ ಇವರು ತಡಿಲೇ ಇಲ್ಲ. ಆ ಎಮೋಷನ್ ಎಲ್ಲ ಕಷ್ಟ ಆಗಿಬಿಟ್ರು. ಈ ಅಂಡರ್ವರ್ಲ್ಡ್ನಲ್ಲಿ ಯಾವತ್ತೂ ತನ್ನ ಪರ್ಸ್ನಲ್ ಕಷ್ಟ ಯಾವಾಗ ಹೇಳ್ತಾರೋ ಆ ಅಪ್ಪನ ಬೆಲೆ ಹೋಗ್ಬಿಡುತ್ತೆ. ಶಾಂತ ಅವ್ರು 2 ವರ್ಷ ಜೈಲು ಅನುಭವಿಸ್ಬಿಟ್ರು ಆ ಕೇಸ್ ಒಳಗೆ, ಡಿಸಿಪಿ ಅನ್ನೋ ಕೇಸಲ್ಲಿ. ಶಾಂತ ಅವ್ರು ಎಷ್ಟಾ ದುಡ್ಡು ಹೆಸರು ಬೆಂಗಳೂರಿನಲ್ಲಿದ್ರು ಅವ್ರು ಯಾವುದೇ ಕಾರಣಕ್ಕೆ ಜೈಲಿಗೆ ಇಷ್ಟು ಯಾವತ್ತೂ ತೀರಿಸಲಿಲ್ಲ. ಫಸ್ಟ್ ಟೈಮ್ ಜೈಲು ತೀರಿಸ್ಬಿಟ್ಟವ್ರು, ಯಾಕಂದರೆ ಇವರು ಕೊತ್ತೋಳ್ ರಾಮಚಂದ್ರ ಭಾರಿ ಆತ್ಮೀಯ ಕ್ಲೋಸ್ ಆಗಿದ್ರು, ಅದೇ ಥರ ಆಯಲ್ ಕುಮಾರ್ಗೂ ಭಾರಿ ಕ್ಲೋಸ್ ಆಗಿದ್ರು. ಇವರು ಆಯಲ್ ಕುಮಾರು ಏನೇ ಡಿಸಿಷನ್ ತೊಗೊಬೇಕು ಏನು ನಡಿಬೇಕಾದ್ರೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬೇರೆ ಇದೇನೇ ಡಿಸಿಷನ್ ತೊಗೊಂಡು ಇವ್ರತ್ತ ಡಿಸ್ಕಸ್ ಮಾಡೋನು ಶಾಂತ. ಗಾಂಧಿನಗರದಲ್ಲಿ ಗಾಂಧಿನಗರ ಸಾಕಷ್ಟು ಹೊಳಿದ್ದು ಇವ್ರದ್ದೇನಿದ್ದು. ಅದೇ ಥರ ಗಾಂಧಿನಗರದಲ್ಲಿ ಪ್ರತಿಯೊಂದು ಹೋಟ್ಲೊಳಗೂ ಶಾಂತರಾಜ್ ಹೋಟ್ಲ್ ಇತ್ತು, ಎಲ್ಲ ಭಯ ಬೀಳೋರಿಗೆ. ಈ ಯಾವಾಗಿರೋ ತುಂಬಾ ಕಷ್ಟ ಅಂತ ತೋರಿಸ್ಕೊಂಬಿಟ್ರು. ಇವ್ರಿಗೆ ಮಂಗಳೂರಿನವರ ಟೀಮ್ನಲ್ಲಿ ಮೆಸೇಜ್ ಪಾಸ್ ಆಗಿ ಶಾಂತ ಅವ್ರಿಗೆ ಬೆಲೆ ಡೌನ್ ಆಗುತ್ತೆ, ಮಂಗಳೂರಿನ ಕಣ್ಣಿಗೆ ಡೌನ್ ಆಗುತ್ತೆ. ಇದೆಲ್ಲ ಮುಗಿದಾದಮೇಲೆ ಮುತ್ತೋಪುರರು, ಸಿದ್ಧಾರ್ ಒಂದು ಒಳ್ಳೆ ಕೆಲಸ ಬಂದಿದೆ, ನಿಮಗೂ ಒಳ್ಳೆ ದುಡ್ಡಾಗುತ್ತೆ ನಮಗೂ ಒಳ್ಳೆ ದುಡ್ಡಾಗುತ್ತೆ. ನಮಗೊಬ್ಬರು ಮಂಗಳೂರಿಂದ ಒಬ್ಬರು ಬಂದಿದ್ದಾರೆ, ಒಂದು ಕಾಲೇಜ್ ಡೀಲು 25 ಲಕ್ಷ ರೂಪಾಯಿ ಆಫರ್ ಮಾಡ್ತಾಯಿದ್ದಾರೆ. ಆ ಕಾಲೇಜ್ ಡೀಲ್ನ ಇನ್ವಾಲ್ವ್ ಆಗಿ ನಾವು ಅದನ್ನು ಆ ಚೇರ್ಮನ್ನ ಲಾಕ್ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾಲೇಜ್ ಡೀಟೇಲ್ಸ್ ಹೇಳ್ತಾರೆ ಯಾವ ಕಾಲೇಜ್ ಅಂತ ಮತ್ತೊಬ್ಬರು ಹೇಳ್ತಾರೆ. ಕೇಳಿದ್ರು ಯಾವ ಕಾಲೇಜ್, ಇಲ್ಲ ಬರ್ತಾ ಇರಿ ನಿಮ್ಮ ಮುಂದೆ ನೀವು ಮಾತಾಡೋಣ, ನೀವು ಮಾತಾಡಿ ಕರೆಸ್ತೀನಿ. ಅವ್ರ ಹೆಸರು ಆಚಾರ್ಯ ಅಂತ ಹೇಳ್ತಾರೆ. ಆಚಾರ್ಯ ಅಂತ ಅಂತ ಅಂದಿದ ತಕ್ಷಣವೇ ನಾನು ಮತ್ತು ಶಿರ್ ಒಬ್ರು ಮಖ ನೋಡ್ಕೊಂಡ್ವಿ. ಓಹೋ, ಈ ಕಾಲೇಜು ನಾವು ಕೈ ಇಟ್ಟಿರೋ ಕಾಲೇಜ್ ಡೀಲೇ ಇರಬೇಕು ಇವ್ರದ್ದು, ಅದು ಇವರು ಮತ್ತು ಇವ್ರ ಮೂಲಕ ಬಂದಿದೆ. ನಾವು ಹೆಚ್ಚು ಕಮ್ಮಿ 1 ವರ್ಷದಿಂದ ಕಾಲೇಜಲ್ಲಿ ಡೀಲ್ ಕೈ ಹಾಕಿ ನಾವು ಓಡಾಡಿ ಮಾಡಿರೋ ಕೆಲಸ ಇದು. ನಾವು ಮುತ್ತಪ್ರತ ಏನು ಹೇಳಲ್ಲ, ಆಯಿತು ಬರಲಿ ನೋಡೋಣ ಮುತ್ತೋಣ ಮಾತಾಡೋಣ ನೋಡೋಣ, ಫಸ್ಟ್ ಮಾತಾಡೋಣ ಯಾವ ಕಾಲೇಜು ಏನು ಏನಕ್ಕೋಸ್ಕರ ಬಂದಿದ್ದೇವೆ ಅಂತ ಕೇಳ್ಕೊಂಡು ಮಾತಾಡೋಣ ಅಂತೇಳಿ ನಾವು ಆ ಮಾತನ್ನ ನಿಲ್ಲಿಸ್ತೀವಿ. ನಾಳೆ 3 ಗಂಟೆಗೆ ಅವರು ಬಂದು ನೋಡ್ತಾ ಇರ್ಸಿದ್ದೆ ನಮಗೆ, 3 ಗಂಟೆಗೆ ಎಲ್ಲೂ ಮಿಸ್ ಮಾಡಿಬಿಡಿ ನೀವು ಬರಬೇಕು ಆಫೀಸ್ಗೆ ಅಂತ ಹೇಳ್ತಾರೆ. ನಾವು ಇರಲಿ ಬರ್ತೀವಿ ಮುತ್ತು, ನಾವು 25 ಲಕ್ಷ ರೂಪಾಯಿ ಅಂದಿತ್ತಂದ್ರೆ ಸ್ವಲ್ಪ ನಮಗೂ ಒಂಥರ ಶಾಕ್ ನ್ಯೂಸ್ ಆಗುತ್ತೆ. ಅಂದರೆ ಯಾವ ಕಾಲೇಜ್ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಅಷ್ಟು ಸುಲಭವಾಗಿ ಇಷ್ಟು ಕಾಲೇಜ್ ಡೀಲ್ ಇದೆ ಅಂತ ಹೇಳ್ತಲ್ಲ ಅಂತ ನಾವು ಇವರು ಮಾತಾಡ್ಕೊಂಡು ಬರ್ತೀವಿ.